ಏಯ್ ಚಕ್ರವರ್ತಿ ಸೂಲಿಬಿಲೆ ನೀನು ವಿವೇಕಾನಂದರ ಹೆಸರಲ್ಲಿ ವಿವೇಕ ಮಾಲೆ ಅಂತ ಹಾಕಿಕೊಂಡು ಕನ್ಯಾಕುಮಾರಿಗೆ ಕರೆದುಕೊಂಡು ಹೋಗುತ್ತೀಯಲ್ಲ ದೇಶಭಕ್ತಿಯ ಹೆಸರಲ್ಲಿ ಹುಡುಗರನ್ನ ಆ ಹೆಣ್ಣ ನಿಂದನೆ ಮಾಡುವ ಷಂಡ ಕೆರೆ ಹಳ್ಳಿನ ಪಕ್ಕದಲ್ಲಿ ಕೂಡಿಸಿಕೊಂಡು ಫೋಟೋ ಹಾಕಿದಿಯಲ್ಲ ಇಷ್ಟು ಸಾಕಲ್ವೇನೋ ನೀನು ಷಂಡರ ಒಡೆಯ ಅಂತ ಹೇಳೋದಕ್ಕೆ ಬಾಯಿ ಬಿಟ್ಟರೆ ಹೆಣ್ಣ ನಿಂದನೆ ಮಾಡಿ ಹಿಂದೂ ಧರ್ಮದ ಹೆಸರನ್ನು ಕಳಂಕ ತರುತ್ತಿರುವ ಆ ಷಂಡನನ್ನು ಯಾಕೋ ಬೀದಿಗೆ ಬಿಟ್ಟಿದೀಯ ಸೂಲಿ ಬೆಲೆ ನೀನು ಹೆಣ್ಣ ನಿಂದನೆ ಮಾಡಿದ್ರೂ ನಿನ್ನ ವ್ಯಕ್ತಿ ಒಬ್ಬ ಮಾಡಿದ್ರೆ ಸಾಕೋ ನಿನಗೆ ಷಂಡ ಪಟ್ಟ ಸಿಗುತ್ತದೆ ಅಲ್ವೋ ಅಯ್ಯಪ್ಪ ಮಾಲೆ ಹಾಕಿರುವ ಸಾಮಾನ್ಯ ಜನ ಎಂದಿಗೂ ಇನ್ನೊಬ್ಬರನ್ನು ಸ್ವಾಮಿ ಎಂದು ಕರೆದು ಪ್ರತಿಯೊಂದು ಮಹಿಳೆಗೂ ಪ್ರತಿಯೊಬ್ಬರಿಗೂ ಗೌರವ ಕೊಡುವ ಆ ದಿವ್ಯ ಗುಣವನ್ನು ನೋಡಿ ಆ ಮಾಲೆಯನ್ನು ಅನುಕರಣೆ ಮಾಡಿ ವಿವೇಕಾನಂದರಿಗೆ ಅಂತ ಮಾಲೆ ಹಾಕಿಸಿ ನೀನು ಮಾಡ್ತಾ ಇರೋ ಈ ಷಂಡಗಿರಿಗೆ ಧಿಕ್ಕಾರವಿರಲಿ ನಡೆಯೋ ವಿವೇಕಾನಂದರ ಯಾವುದೇ ದಾಖಲೆ ತೆಗೆಯೋ ಅದರಲ್ಲಿ ಅಮ್ಮನ್ ಅಕ್ಕನ್ ಅಂತ ಬೈಯುವಂತಹ ವಿಧಾನ ಇದೆಯಾ ಹೆಣ್ಣನ್ನು ಅಸಭ್ಯ ಭಾಷೆಗಳಿಂದ ಕರೆಯುವಂತಹ ವಿಧಾನ ಇದೆಯಾ ನೋಡು ಚಕ್ರವರ್ತಿ ಸೂಲಿ ಬೆಲೆ ಕರ್ನಾಟಕನ ಹೊಲಸು ಮಾಡಿಬಿಟ್ಟಿಯಲ್ಲೋ ಓಟು ಎಲ್ಲರ ಜನ್ಮ ಸಿದ್ಧ ಹಕ್ಕು ಅವ್ರಿಗಿಷ್ಟ ಬಂದವರಿಗೆ ಓಟು ಹಾಕುವ ಹಕ್ಕು ಅವ್ರಿಗಿದೆ ಅಂದರೆ ಅವರ ತಲೆಯಲ್ಲಿ ತೂರಿ ಬ್ರೈನ್ ವಾಶ್ ಮಾಡಿ ಇಂಥವ್ರಿಗೆ ಓಟ್ ಹಾಕುವಂತ ಹಾಕಿಸಿ ಕರ್ನಾಟಕನ ಕೊಚ್ಚೆ ಮಾಡಿಬಿಟ್ಟಿಯಲ್ಲೋ ಐದು ವರ್ಷ ಜನರನ್ನ ಬಂಧನದಲ್ಲಿ ಇಟ್ಬಿಟ್ಟಿಯಲ್ಲೋ ಇನ್ನೂ ಬುದ್ಧಿ ಬಂದಿಲ್ಲ ನಿನಗೆ ಒಂದು ವರ್ಷದಿಂದ ಸತತವಾಗಿ ಹಳ್ಳಿಯ ಬಗ್ಗೆ ಎಷ್ಟು ಪಬ್ಲಿಕ್ಕಲ್ಲಿ ಹೇಳಿದ್ರು ನೀನು ಸುಧಾರಿಸ್ಲಿಲ್ವಲ್ಲೋ ಕಡೆಗೂ ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ವಿವೇಕ ಮಾಲೆಯ ಪ್ರಚಾರ ಮಾಡ್ತಿದ್ಯಲ್ಲ ಯಾವ ಮುಖ ಇಟ್ಕೊಂಡಿದೆಯೋ ಯಾರ ನೀನು ಇಷ್ಟು ಅಸಹ್ಯ ಪ್ರಾಣಿಯಾಗ್ಬಿಟ್ಟಿದ್ಯಲ್ಲೋ ನೀನು ತೂ ತು ತೂ ತು ಇದು ಇದು ತುಂಬ ಅಸಭ್ಯ ಅವನು ಬಾಯಿ ಬಿಟ್ಟರೆ ಹೆಣ್ಣ ನಿಂದನೆ ಮಾಡ್ತಾನೆ ಗುಂಪು ಗುಂಪುಗಳ ನಡುವೆ ಗ ಸಂಘರ್ಷ ತಂದಿಡ್ತಾನೆ ಧರ್ಮಗಳ ನಡುವೆ ಅದು ನೀನು ಮಾಡ್ತೀಯ ಬಿಡು ಧರ್ಮ ಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಗುಣ ನಿನ್ನಿಂದನೇ ಅವನು ಕಲ್ತಿದ್ದಾನೆ ಅಷ್ಟೇ ಅಲ್ಲದೆ ಬಾಯಿ ಬಿಟ್ಟರೆ ಹೆಣ್ಣ ನಿಂದನೆಯ ಅಸಭ್ಯ ಭಾಷೆ ಬಳಸೋ ಅವನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಶಂಡ ಗಿರಿ ಮೆರಿತಾ ಇದೆಯಲ್ಲೋ ಸೂಲಿ ಬೆಲೆ ನಾಚಿಕೆ ಆಗಬೇಕು ನಿನಗೆ ಗೆಳೆಯರೆ ಇದು ನಿಮಗೆಲ್ಲ ಸಂದೇಶ ಎಚ್ಚರದಿಂದಿರಿ ನಿಮ್ಮ ಓಟು ನಿಮ್ಮ ಹಕ್ಕು ನಿಮ್ಮ ಓಟು ನಿಮ್ಮ ಹಕ್ಕು ಪತ್ನಿಯ ಮೇಲೆ ಪತಿಯ ದಬ್ಬಾಳಿಕೆಯಾಗಲಿ ಮಕ್ಕಳ ಮೇಲೆ ತಂದೆ ತಾಯಿಗಳ ದಬ್ಬಾಳಿಕೆಯೂ ಇರಬಾರದು ಓಟಿನ ವಿಚಾರಕ್ಕೆ ಮನೆಯಲ್ಲಿ ನಾಲ್ಕು ಮಂದಿ ಇದ್ದರೆ ನಾಲ್ಕು ಮಂದಿಯು ಅವರಿಗೆ ಇಷ್ಟ ಬಂದವರಿಗೆ ಓಟು ಹಾಕುವ ಹಕ್ಕಿದೆ ಇಷ್ಟ ಬಂದ ಹಾಗೆ ಬದುಕುವ ಹಕ್ಕಿದೆ ಚತುಸ್ಸಮಯಾರಾಧನೆ ನಡೆದ ಕರ್ನಾಟಕ ನಮ್ಮದು ಒಂದು ಸಾವಿರ ವರ್ಷಗಳ ಹಿಂದೆ ವಿಷ್ಣುವರ್ಧನ ಬೇಲೂರು ಹಳೆಬೀಡರ ಒಡೆಯ ವಿಷ್ಣುವರ್ಧನನ ಮನೆಯಲ್ಲಿ ವಿಷ್ಣುವರ್ಧನ ಬಿಟ್ಟಿದೇವನಾಗಿದ್ದವನು ವಿಷ್ಣುವರ್ಧನನಾಗಿ ವೈಷ್ಣವ ಸಿದ್ಧಾಂತವನ್ನು ನಂಬಿ ವಿಷ್ಣು ಪೂಜೆ ಮಾಡಿದ್ರೆ ಶಾಂತಲೆ ಲಿಂಗ ಪೂಜೆ ಮಾಡಿ ಜೈನಾರಾಧನೆ ಕೂಡ ಮಾಡ್ತಿದ್ಲು ಲಕ್ಷ್ಮಿ ವೈಷ್ಣವಾರಾಧನೆ ಶಕ್ತಿ ಆರಾಧನೆ ಮಾಡ್ತಿದ್ರು ವಿಷ್ಣುವರ್ಧನನ ಅಬ್ಬೆ ತಾಯಿ ಜೈನ ಆರಾಧನೆ ಮಾಡ್ತಿದ್ರು ಹೀಗೆ ಒಂದೇ ಮನೆಯಲ್ಲಿ ನಾಲ್ಕು ಆರಾಧನೆ ನಡೆಯುತ್ತಿದ್ದ ಕಾಲ ಅದು ಅದು ರಾಜರ ಮನೆಯಲ್ಲೇ ಸ್ವತಂತ್ರ ಇತ್ತು ಈಗ ಇವರು ಧರ್ಮಾಧರ್ಮಗಳ ನಡುವೆ ಕಿಚ್ಚು ಹಚ್ಚುತ್ತಿದ್ದಾರೆ ಸ್ವಯಂ ಪ್ರೇರಣೆಯಿಂದ ಜನ ಅವರವರ ಆರಾಧನೆಯನ್ನು ಅವರ ತಾಯಿಯಿಂದ ಕಲಿತು ಮಾಡುವ ಸಂಸ್ಕೃತಿ ಇದೆ ಮಾತೆತ್ತಿದರೆ ಅಮ್ಮನ್ ಅಕ್ಕನ್ ಅಂತ ಬೈಯುವ ಇವರು ಹಿಂದೂ ಧರ್ಮಕ್ಕೆ ಪ್ರತಿನಿಧಿಗಳಾಗಿರುವುದು ನಮಗೆ ಕಳಂಕವೆನಿಸುತ್ತದೆ ತುಂಬ ಎಚ್ಚರದಿಂದಿರಿ ಗೆಳೆಯರೆ ಇಂತಹ ಅವ್ರನ್ನ ನಂಬಿ ಐದು ವರ್ಷ ಬಂಧನಕ್ಕೊಳಗಾಯಿತು ಕರ್ನಾಟಕ ಧನ್ಯವಾದ ಅಹೋರಾತ್ರ ಯಾರು ಮಾತಾಡ್ಬೇಕಂತೆ ಆದರ್ಶ ಆದಿ ಯಾರು